ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಟಡಿ ಡೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರನ್ನ ಇವತ್ತಿನೊಂದು ವಿಡಿಯೋದಲ್ಲಿ ಆಗಸ್ಟ್ ಇಪ್ಪತ್ತೆರಡರ ಒಂದು ಕರೆಂಟ್ ಅಫೇರ್ಸನ್ನು ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈ ಆಗಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬಿಕಾಸ್ನ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಮೊದಲೇ ಪ್ರಶ್ನೆ ಅಂತ ಕೇಳಿದ್ರೆ ಪೇ ಟಿ ಎಂ ಸಿಇಒ ಆಗಿ ಮರು ನೇಮಕಗೊಂಡವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ದ್ಯಾಟ್ ಈಸ್ ವಿಜಯ್ ಶೇಖರ್ ಶರ್ಮಾ ಇಸ್ ದ ರೈಟ್ ಆನ್ಸರ್ ನೋಡಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ನಿಮಗೆ ಮುಂದೆ ಬರ್ತಕ್ಕಂಥ ಎಕ್ಸಾಮಲ್ಲಿ ಇದರ ಮೇಲೆ ಪ್ರಶ್ನೆಯನ್ನು ಕೇಳಬಹುದು ಇಲ್ಲಿ ಸಿ ಇ ಒ ಅಂದರೆ ಚೀಪ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಹೇಳ್ತೀವಿ ಹಾಗಾದರೆ ಇದ್ರ ಮೇಲೆ ಯಾಕೆ ಪ್ರಶ್ನೆಯನ್ನು ಕೇಳಲಾಗುತ್ತೆ ಅಂದರೆ ನೋಡಿ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿದೆ ಎಂತ ಕಾಣಿಸ್ಕೊಂಡಿದೆ ಪೇ ಟಿ ಇ ಒ ವಿಜಯ ಶೇಖರ್ ಶರ್ಮಾ ಮರು ನೇಮಕ ಅಂತ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಾಗ ಇದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ ಇದರ ಅಂಡರದಲ್ಲಿ ನಮ್ಮ ಎಕ್ಸಾಮ್ ದೃಷ್ಟಿಯಿಂದಾಗಿ ಏನೇನು ಇಂಪಾರ್ಟೆಂಟ್ ಇದೆ ಅದನ್ನು ಕವರ್ ಮಾಡ್ತಾ ಹೋಗೋಣ ನೋಡಿ ನೋಡಿ ಏನು ಕೊಟ್ಟಿದ್ದಾರೆ ಅಂದರೆ ಪೇ ಟಿ ಎಮ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಅವರನ್ನು ಮರು ನೇಮಕ ಮಾಡಲು ಷೇರುದಾರರು ಒಪ್ಪಿಗೆ ನೀಡಿದೆ ಅಂತ ನ್ಯೂಸಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಕಾಂಟೆಕ್ಸ್ಟ್ ಇದರ ಅರ್ಥ ಸಿಂಪಲ್ ಆಗಿ ಇದೆ ಯಾವುದೇ ಒಂದು ಕಂಪನಿ ಇತ್ತಂದರೆ ಅಥವಾ ಯಾವುದೇ ಒಂದು ಸಂಸ್ಥೆ ಇತ್ತಂದರೆ ಅದರಲ್ಲಿ ಏನಿರುತ್ತಂದರೆ ಷೇರುದಾರ ಇರ್ತಾರೆ ಸೊ ದ್ಯಾಟ್ ಇದರಲ್ಲಿ ಷೇರುದಾರರು ಏನು ಮಾಡಿದ್ದಾರೆ ಅಂದರೆ ಮೆಜಾರಿಟಿ ಎಲ್ಲ ಷೇರುದಾರರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಯಾವುದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಮರು ನೇಮಕವಾಗಲು ಏನಾಗಿ ಕೆಲಸ ಮಾಡಲು ಆಗಿ ಕೆಲಸ ಮಾಡಲು ಯಾರಲ್ಲೂ ವಿಜಯ್ ಶೇಖರ್ ಅವರನ್ನು ನೋಡಿರಿ ಕಂಪನಿ ಸಲ್ಲಿಸಿರುವ ವರದಿ ಪ್ರಕಾರ ಒಟ್ಟು ಷೇರುದಾರರಲ್ಲಿ ಶೇಕಡಾ ತೊಂಬತ್ತೊಂಬತ್ತು ತೊಂಬತ್ತು ಪಾಯಿಂಟ್ ಅರವತ್ತ ಏಳರಷ್ಟು ಜನರು ಮರು ನೇಮಕದ ಪರವಾಗಿ ಮತವನ್ನು ಚಲಾಯಿಸಿದ್ದಾರೆ ಇನ್ನು ಜೀರೋ ಪಾಯಿಂಟ್ ಮಾತ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಅಂದರೆ ಈ ಒಂದು ನ್ಯೂಸ್ ಕಾಂಟೆಕ್ಸ್ಟಿಂದ ಏನು ಗೊತ್ತಾಗ್ತಾ ಇದೆ ಅಂದರೆ ಇವರೇ ಇದರ ಒಂದು ಸಿ ಇ ಒ ಆಗಿ ನೇಮಕ ಆಗಿ ಆಗ್ತಾರೆ ಬಿಕಾಸ್ ಮೆಜಾರಿಟಿ ಡಿಸಿಷನನ್ನು ತಗೊಂಡಿದ್ದಾರೆ ಹಾಗಾದರೆ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಏನು ಇಂಪಾರ್ಟೆಂಟ್ ಅಂದರೆ ಪೇ ಟಿ ಎಮ್ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ನಾವೆಲ್ಲರೂ ಯೂಸ್ ಮಾಡ್ತೀರಾ ಆ ಪೇ ಟಿ ಎಮ್ ಬಗ್ಗೆ ಡಿಸ್ಕಷನ್ ಮಾಡೋಣ ನೋಡಿ ಇದರ ಒಂದು ಸಂಸ್ಥಾಪಕರು ಯಾರಂದರೆ ವಿಜಯ್ ಶೇಖರ್ ಶರ್ಮಾ ಅವರು ಇದರ ಒಂದು ಪ್ರಧಾನ ಎಲ್ಲಿ ಕಂಡು ಬರುತ್ತಂದರೆ ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಕಂಡು ಬರುತ್ತೆ ಇನ್ನು ಪ್ರಸ್ತುತ ಸಿಇಒ ಯಾರಂದರೆ ಶೇಖರ್ ಶರ್ಮಾ ಅವರೇ ಇದ್ದಾರೆ ಇನ್ನು ಇದರ ಸ್ಥಾಪನೆ ಎರಡು ಸಾವಿರದ ಹತ್ತರಲ್ಲಿ ಪೇ ಟಿ ಎಮ್ ಅಂತಕ್ಕಂಥದ್ದು ಎರಡು ಸಾವಿರದ ಹತ್ತರಲ್ಲಿ ಸ್ಥಾಪನೆ ಆಗಿರತಕ್ಕಂಥ ಒಂದು ಭಾರತೀಯ ಇ ಕಾಮರ್ಸ್ ತಾಣವಾಗಿದೆ ಇದರಲ್ಲಿ ನೀವೇನು ಮಾಡ್ಬೋದು ಇ ಕಾಮರ್ಸ್ ಇ ಕಾಮರ್ಸ್ ಮಾಡ್ಬೋದು ಇ ಕಾಮರ್ಸ್ ಅದಲ್ಲದೆ ಮತ್ತು ಮನಿಯನ್ನು ಟ್ರಾನ್ಸಾಕ್ಷನ್ ಮಾಡ್ಬೋದು ಆ ಥರ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ತಾಣ ಅಂತ ಗೊತ್ತಿರಬೇಕು ಎಸ್ ನೆಕ್ಸ್ಟ್ ಪ್ರಶ್ನೆ ನೋಡೋಣ ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಎಂಥ ಪ್ರಶ್ನೆ ಅಂದರೆ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗವನ್ನು ಯಾವಾಗ ಸ್ಥಾಪಿಸಲಾಯಿತು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದರೆ ಸ್ಥಾಪಿಸಲಾಯಿತು ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿತ್ತು ನೋಡಿ ಯಾವಾಗ ಸ್ಥಾಪಿಸಲಾಯಿತು ಅಂದರೆ ಅದು ಎರಡು ಸಾವಿರದ ಐದರಲ್ಲಿ ಸ್ಥಾಪನೆ ಮಾಡಲಾಯಿತು ನೋಡ್ರಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟು ನ್ಯಾಷನಲ್ ಚೈಲ್ಡ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಷನ್ ಅಂತ ಹೇಳ್ತೀವಿ ಇದು ಎರಡು ಸಾವಿರದ ಐದರಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಒಂದು ಸಂಸ್ಥೆ ಹಾಗಾದರೆ ಇದರ ಬಗ್ಗೆ ಯಾಕೆ ಪ್ರಶ್ನೆಯನ್ನು ಕೇಳಲಾಗಿತ್ತಂದರೆ ನೋಡಿ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿದೆ ಏನು ಕಾಣಿಸ್ಕೊಂಡಿದೆ ಅಧ್ಯಕ್ಷ ಹುದ್ದೆಗೆ ಇನ್ನಿಲ್ಲದ ಲಾಬಿ ಅಂತ ನ್ಯೂಸ್ ಪೇಪರಲ್ಲಿ ಕಾಣಿಸ್ಕೊಂಡಿದೆ ಅಂದರೆ ಕರ್ನಾಟಕದಲ್ಲಿ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಇದರ ಒಂದು ಅಧ್ಯಕ್ಷರ ಹುದ್ದೆಗೆ ಮತ್ತು ಸದಸ್ಯರ ಹುದ್ದೆಗೆ ನೇಮಕ ಮಾಡಲು ಏನು ಮಾಡಿದರೆ ಶಿಫಾರಸನ್ನು ಮಾಡಿದೆ ಸುಮಾರು ಜನ ಏನು ಮಾಡಿದರೆ ನಮ್ಮ ಹೆಸರುಗಳನ್ನು ಇಲ್ಲಿ ನಮ್ಮನ್ನು ಆಯ್ಕೆ ಮಾಡಿ ನಮ್ಮನ್ನು ಆಯ್ಕೆ ಮಾಡಿ ಅಂತ ಏನಾದರೆ ನೋಂದಾಯಿಸಿದ್ದಾರೆ ಅಂತ ನ್ಯೂಸ್ ಪೇಪರಲ್ಲಿ ಏನುಕೊಂಡಿದೆ ಆರ್ಟಿಕಲ್ ಕಾಣಿಸ್ಕೊಂಡಿದೆ ಆದ್ದರಿಂದ ಇದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ ನಮ್ಮ ಎಕ್ಸಾಮ್ ದೃಷ್ಟಿಯಿಂದಾಗಿ ಏನು ಇಂಪಾರ್ಟೆಂಟ್ ಅಂದರೆ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಇಂಪಾರ್ಟೆಂಟು ಇದರ ಪ್ರಮುಖ ಕೆಲಸ ಇಂಪಾರ್ಟೆಂಟು ಇನ್ನು ರಾಜ್ಯ ಮತ್ತು ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಯಾವಾಗ ಸ್ಥಾಪನೆ ಆಯಿತು ಅಂತಕ್ಕಂಥದ್ದು ಇಂಪಾರ್ಟೆಂಟು ಆದುದರಿಂದ ನಾವೇನು ಮಾಡೋಣ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡಿ ನೋಡಿ ನ್ಯೂಸ್ ಪೇಪರಲ್ಲಿ ಏನು ಕೊಟ್ಟಿದ್ರೆ ಅಂದರೆ ಎಂಟು ತಿಂಗಳಿಂದ ಖಾಲಿ ಬಿದ್ದಿರುವ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಹುದ್ದೆಗೆ ಪೈಪೋಟಿ ಏನಾಗಿದೆ ಏರ್ಪಟ್ಟಿದೆ ಇನ್ನು ಸಂವಿಧಾನಿಕ ಸಂಸ್ಥೆಯಾಗಿರುವ ದಿಟ್ ಈಸ್ ನಾಟ್ ಎ ಸಂವಿಧಾನಿಕ ಶಾಸನಬದ್ಧ ಅಂತ ಹೇಳ್ತೀವಿ ಶಾಸನಬದ್ಧ ಸ್ಟ್ಯಾಚುಟರಿ ಸ್ಟ್ಯಾಚುಟರಿ ನಿಮ್ಮ ಒಂದು ಪ್ರಜಾವಾಣಿ ಪೇಪರಲ್ಲಿ ಹಿಂಗೆ ಕೊಟ್ಟಿದ್ದಾರೆ ಅರ್ಥ ಆಯ್ತಾ ಇದು ಸಂವಿಧಾನಾತ್ಮಕ ಸಂಸ್ಥೆಯಲ್ಲ ಇದು ಒಂದು ಶಾಸನಬದ್ಧ ಸಂಸ್ಥೆ ಯಾವುದು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಮತ್ತು ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಇವೆರಡೂ ಶಾಸನಬದ್ಧ ಸಂಸ್ಥೆಗಳು ಹೊರತು ಸಂವಿಧಾನಾತ್ಮಕ ಸಂಸ್ಥೆಗಳು ಅಲ್ಲ ಅಂತಕ್ಕಂಥದ್ದು ಗೊತ್ತಿರಬೇಕು ಈ ಆಯೋಗ ಮಕ್ಕಳ ಹಕ್ಕುಗಳ ರಕ್ಷಣೆಯ ಜೊತೆಗೆ ಶಿಕ್ಷಣದ ಹಕ್ಕು ಕಾಯ್ದೆ ಪೋಕ್ಸೋ ಕಾಯ್ದೆಯಡಿ ದಾಖಲಾಗಿರುವ ಪ್ರಕರಣಗಳ ವಿಚಾರಣೆಯನ್ನು ನಡೆಸ್ತದೆ ಯಾವುದು ಈ ಒಂದು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಇನ್ನು ಸದ್ಯ ಪೂರ್ಣ ಪ್ರಮಾಣದ ಆಯೋಗ ಇಲ್ಲದೆ ಇರುವುದರಿಂದ ಹನ್ನೆರಡು ನೂರಕ್ಕೂ ಹೆಚ್ಚು ಪ್ರಕರಣಗಳು ಇತ್ಯರ್ಥವಾಗದೆ ಉಳಿದಿದೆ ನೋಡಿರಿ ಇದು ಒಂದು ಸಾಮಾನ್ಯವಾಗಿರ್ತಕ್ಕಂಥ ಮಾತು ಬಿಕಾಸ್ ಅಲ್ಲಿ ಕಾರ್ಯನಿರ್ವಹಿಸ ನಿರ್ವಹಣ ನಿರ್ವಹಣೆ ಮಾಡೋಕ್ಕೆ ಅಧ್ಯಕ್ಷರು ಇಲ್ಲ ಇನ್ನು ಉಪಾಧ್ಯಕ್ಷ ಉಪಾಧ್ಯಕ್ಷರು ಮತ್ತು ಸದಸ್ಯರು ಇಲ್ಲ ಅಂದರೆ ಇಟ್ ಇಸ್ ನಾಟ್ ಫುಲ್ಲಿ ಫಂಕ್ಷನ್ಡ್ ಆ್ಯಸ್ ಅ ಹಂಡ್ರೆಡ್ ಪರ್ಸೆಂಟೇಜ್ ಹಂಡ್ರೆಡ್ ಪರ್ಸೆಂಟೇಜ್ ತನ್ನ ವರ್ಕನ್ನು ಕೊಡೋಕ್ಕಾಗಲ್ಲ ಆದ್ದರಿಂದ ಇಷ್ಟು ಪ್ರಕರಣಗಳೇನಾಗಿದೆ ಉಳಿದಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಆಯೋಗದ ಅಧ್ಯಕ್ಷರಾಗಿದ್ದ ಡಾಕ್ಟರ್ ಅಂತೋಣಿ ಸೆಬಾಸ್ಟಿಯನ್ ಅವರು ಮೂರು ವರ್ಷಗಳ ಅಧಿಕಾರವದಿ ಎರಡು ಸಾವಿರದ ಇಪ್ಪತ್ತೊಂದು ಡಿಸೆಂಬರ್ ಏನಾಗಿದೆ ಕೊನೆಗೊಂಡಿತ್ತು ಡಿಸೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಮುಗಿದಿದೆ ಈಗ ಯಾವ ತಿಂಗಳು ನಡೀತಾ ಇದ್ದಾರೆ ಆಗಸ್ಟ್ ತಿಂಗಳು ನಡೀತಾ ಇದೆ ಇನ್ನೂ ಕೂಡ ಇದರ ಒಂದು ಅಧ್ಯಕ್ಷ ಹುದ್ದೆಗೆ ಯಾರನ್ನೂ ಆಯ್ಕೆ ಮಾಡಿಲ್ಲ ಆಯೋಗದ ಆರು ಸದಸ್ಯರ ಪೈಕಿ ಒಬ್ಬರಾಗಿರ್ತಕ್ಕಂಥ ಜಯಶ್ರೀ ಅವರನ್ನು ಹಂಗಾಮಿ ಅಧ್ಯಕ್ಷನಾಗಿ ನೇಮಿಸಲಾಗಿತ್ತು ಎಲ್ಲ ಜನರ ಸದಸ್ಯರ ಅವಧಿ ಕೂಡ ಒಂದೂವರೆ ತಿಂಗಳ ಹಿಂದೆ ಮುಕ್ತಾಯವಾಗಿದೆ ಅಂದರೆ ಇದರ ಅರ್ಥ ಏನಂದರೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಇದು ಟೋಟಲ್ ಆಗಿ ಆರು ಜನ ಸದಸ್ಯರು ಒಳಗೊಂಡಿರ್ತದೆ ಒಬ್ಬರು ಏನಂದರೆ ಅಧ್ಯಕ್ಷರು ಒಳಗೊಂಡಿರ್ತಾರೆ ಅಂತಕ್ಕಂಥದ್ದು ಗೊತ್ತಿರಬೇಕು ಅರ್ಥ ಆಯ್ತಾ ಇನ್ನು ಈಗರ ಬಗ್ಗೆ ನೋಡ್ತಾ ಹೋಗೋಣ ನೋಡಿ ಯಾವುದಂದರೆ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ನ್ಯಾಷನಲ್ ಚೈಲ್ಡ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಷನ್ ಅಂತ ಹೇಳ್ತೀವಿ ನಾವು ಇದ್ರ ಬಗ್ಗೆ ಮಾತಾಡ್ತಾ ಬಂದಾಗ ನೋಡಿ ಇದು ಒಂದು ಭಾರತೀಯ ಶಾಸನಬದ್ಧ ಸಂಸ್ಥೆಯಾಗಿದೆ ಇಟ್ ಈಸ್ ಅ ಸ್ಟ್ಯಾಚುಟರಿ ಬಾಡಿ ಸ್ಟ್ಯಾಚ್ಯುಟರಿ ಬಾಡಿ ಅಂದರೆ ಯಾವುದೇ ಕಾಯ್ದೆ ಮುಖಾಂತರ ಸ್ಥಾಪನೆಯಾಗಿರ್ತಕ್ಕಂಥ ಸಂಸ್ಥೆಯನ್ನು ಶಾಸನಬದ್ಧ ಸಂಸ್ಥೆ ಅಂತ ಹೇಳ್ತೀವಿ ಸಂಸತ್ತಿನ ಕಾಯ್ದೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಕಾಯ್ದೆ ಎರಡು ಸಾವಿರದ ಐದು ಆಯೋಗವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂದರೆ ಏನಂದರೆ ಇದು ಒಂದು ಭಾರತೀಯ ಒಂದು ಶಾಸನಬದ್ಧ ಸಂಸ್ಥೆಯಾಗಿದ್ದು ಇದು ಮಕ್ಕಳ ಹಕ್ಕುಗಳ ರಕ್ಷಣಾ ಕಾಯ್ದೆ ಅಡಿಯಲ್ಲಿ ಎರಡು ಸಾವಿರದ ಐದರಲ್ಲಿ ಈ ಕಾಯ್ದೆ ಅಡಿಯಲ್ಲಿ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಯಿತು ಈ ಸಂಸ್ಥೆಯು ಯಾವ ಸಚಿವಾಲಯದ ಈ ಒಂದು ಕಾಯ್ದೆ ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಅಂದರೆ ದಟ್ ಈಸ್ ದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಡಿಯಲ್ಲಿ ಬರುತ್ತೆ ಈ ಆಯೋಗವು ಮಾರ್ಚ್ ಐದು ಎರಡು ಸಾವಿರದ ಏಳರಂದು ಕಾರ್ಯಾರಂಭವನ್ನು ಮಾಡಿತ್ತು ಆಕ್ಚುಲಿ ಸ್ಥಾಪನೆಯಾಗಿದ್ದು ಎರಡು ಸಾವಿರದ ಐದು ಕಾರ್ಯಾರಂಭ ಮಾಡಿದ್ದು ಎರಡು ಸಾವಿರದ ಏಳರಲ್ಲಿ ಅಂತಕ್ಕಂಥದ್ದು ತಮ್ಮ ತಲೆಯಲ್ಲಿ ಇರಬೇಕು ಬಹಳ ಇಂಪಾರ್ಟೆಂಟ್ ಇರತಕ್ಕಂಥ ಫ್ಯಾಕ್ಟ್ಸ್ ಎಸ್ ನೆಕ್ಸ್ಟ್ ನೋಡ್ತಾ ಹೋಗೋಣ ನೋಡಿದ್ರೆ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ನವದೆಹಲಿಯಲ್ಲಿದೆ ಪ್ರಸ್ತುತ ಅಧ್ಯಕ್ಷರು ಪ್ರಿಯಾಂಕಾ ಕಾನಂಗು ಅಂತಕ್ಕಂಥವ್ರು ಇದ್ದಾರೆ ಇನ್ನು ಪೋಷಕ ಸಚಿವಾಲಯ ನಾನು ಈಗಾಗಲೇ ಹೇಳಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವಾಲಯ ಅಡಿಯಲ್ಲಿ ಬರುತ್ತೆ ಅಂತಕ್ಕಂಥದ್ದು ಗೊತ್ತಿರಬೇಕು ನೆಕ್ಸ್ಟ್ ನೋಡೋಣ ನೋಡಿರಿ ಇದರಲ್ಲಿ ಎಷ್ಟು ಜನ ಸದಸ್ಯರುದಾದ್ರೆ ಸದಸ್ಯರ ಅರ್ಹತೆ ಮತ್ತು ಎಷ್ಟು ಜನ ಸದಸ್ಯರು ಇರೋದಂದರೆ ಟೋಟಲ್ಲು ಆರು ಜನ ಸದಸ್ಯರು ಒಬ್ಬರು ಅಧ್ಯಕ್ಷರಿರ್ತಾರೆ ಆ ಅಧ್ಯಕ್ಷರನ್ನು ಹೇಗೆ ಆಯ್ಕೆ ಮಾಡಲಾಗುತ್ತಂದರೆ ಅವರು ಮಕ್ಕಳ ಕಲ್ಯಾಣವನ್ನು ಉತ್ತೇಜನ ಮಾಡಲು ಮಹೋನ್ನತ ಕೆಲಸವನ್ನು ಮಾಡಿರಬೇಕು ಅಂಥ ಒಂದು ಶ್ರೇಷ್ಠ ವ್ಯಕ್ತಿಯನ್ನು ಏನು ಮಾಡ್ತಾರೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗುತ್ತೆ ಇನ್ನು ಆರು ಜನ ಸದಸ್ಯರಿರ್ತಾರೆ ಇರ್ತಾರೆ ಹೊರತುಪಡಿಸಿ ಅದರಲ್ಲಿ ಇಬ್ಬರು ಮಹಿಳೆಯರು ಇರಲೇಬೇಕೆಂಬ ನಿಯಮವಿದೆ ಇನ್ನು ಆರು ಕ್ಷೇತ್ರಗಳಿಂದ ಆರು ಜನರನ್ನು ಆಯ್ಕೆ ಮಾಡಲಾಗುತ್ತೆ ಒಂದು ಶಿಕ್ಷಣ ಎರಡು ಮಕ್ಕಳ ಆರೋಗ್ಯ ಅಥವಾ ಆರೈಕೆ ಅಥವಾ ಕಲ್ಯಾಣ ಅಥವಾ ಮಕ್ಕಳ ಅಭಿವೃದ್ಧಿ ಅಂತಕ್ಕಂಥದ್ದು ಎರಡನೇ ಕ್ಷೇತ್ರವಾದರೆ ಇನ್ನು ಮೂರನೇ ಕ್ಷೇತ್ರ ಯಾವುದಂದರೆ ಜುವೆನೈಲ್ ನ್ಯಾಯ ಅಥವಾ ನಿರ್ಲಕ್ಷಿತ ಅಥವಾ ಅಂಚಿನಲ್ಲಿರುವ ಮಕ್ಕಳ ಅಥವಾ ವಿಕಲಾಂಗ ಮಕ್ಕಳ ಆರೈಕೆ ಈ ಕ್ಷೇತ್ರದಿಂದ ಒಬ್ಬರನ್ನು ಬಾಲಕಾರ್ಮಿಕ ಅಥವಾ ಸಂಕಷ್ಟದಲ್ಲಿರುವ ಮಕ್ಕಳ ನಿರ್ಮೂಲನೆಗೆ ಕೆಲಸ ಮಾಡಿದವರ ಒಂದು ಕ್ಷೇತ್ರದಿಂದ ಮಕ್ಕಳ ಮನೋವಿಜ್ಞಾನ ಅಥವಾ ಸಮಾಜಶಾಸ್ತ್ರದಿಂದ ಒಬ್ಬರನ್ನು ಮಕ್ಕಳಿಗೆ ಸಂಬಂಧಿಸಿದ ಕಾನೂನುಗಳು ಒಟ್ಟಾರೆಯಾಗಿ ಆರು ಕ್ಷೇತ್ರಗಳಿಂದ ಆರು ಜನರನ್ನು ಆಯ್ಕೆ ಮಾಡಲಾಗುತ್ತೆ ಇದರಲ್ಲಿ ಇಬ್ಬರು ಮಹಿಳೆಯರು ಇರ್ತಾರ ಒಬ್ಬರು ಏನಾಗಿರ್ತಾರ ಅಧ್ಯಕ್ಷರನ್ನು ನೇಮಕ ಮಾಡಲಾಗುತ್ತೆ ಅಂತ ಗೊತ್ತಿರಬೇಕು ನೆಕ್ಸ್ಟ್ ನೋಡೋಣ ನೋಡಿರಿ ನೆಕ್ಸ್ಟ್ ಏನಂದರೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಅಥ್ತ ಇದ್ರ ಬಗ್ಗೆ ಮಾತಾಡ್ತಾ ಬಂದಾಗ ಕರ್ನಾಟಕ ಸರ್ಕಾರಿ ಆಯೋಗವಾಗಿದ್ದು ಇದು ಒಂದು ಕರ್ನಾಟಕ ಸರ್ಕಾರಿ ಆಯೋಗ ಬಿಕಾಸ್ ಇದು ಒಂದು ಕಾಯ್ದೆ ಮುಖಾಂತರ ಸ್ಥಾಪನೆಯಾಗಿರ್ತಕ್ಕಂಥ ಸಂಸ್ಥೆ ಮೂರು ಜುಲೈ ಎರಡು ಸಾವಿರದ ಒಂಬತ್ತರಂದು ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಕಾಯ್ದೆ ಎರಡು ಸಾವಿರದ ಐದರ ಮೂಲಕ ಇದನ್ನು ಸ್ಥಾಪನೆ ಮಾಡಲಾಗಿದೆ ಇದು ಎರಡು ಸಾವಿರದ ಒಂಬತ್ತರಲ್ಲಿ ಸ್ಥಾಪನೆಯಾಗಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು ಇನ್ನು ರಾಷ್ಟ್ರೀಯ ಮಕ್ಕಳ ರಕ್ಷಣಾ ಆಯೋಗ ಅದು ಎರಡು ಸಾವಿರದ ಏಳರಲ್ಲಿ ಕಾರ್ಯಾರಂಭವನ್ನು ಮಾಡಿತ್ತು ಎರಡೂ ಸಂಸ್ಥೆಗಳನ್ನು ಯಾವ ಕಾಯ್ದೆ ಅಡಿಯಲ್ಲಿ ಸ್ಥಾಪನೆ ಮಾಡಿದೆ ಅಂದರೆ ಎರಡು ಸಾವಿರದ ಐದರ ಒಂದು ಕಾಯ್ದೆ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು ಇದನ್ನೂ ಕೂಡ ಒಂದು ಶಾಸನಬದ್ಧ ಸಂಸ್ಥೆಯಾಗಿದೆ ಭಾಳ ಇಂಪ್ರೂವ್ಡ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸ್ಗಳು ಎಸ್ ನೋಡಿರಿ ಇದೇ ಥರನಾಗಿ ನಾವೇನು ಮಾಡ್ತಾ ಇದ್ದೀವಿ ನಿಮ್ಮ ಸೇವೆಯಲ್ಲಿ ನಿರತರಾಗಿದ್ದೀವಿ ನಿಮಗೆ ಒಳ್ಳೆಯ ಕ್ವಾಲಿಟೀಸ್ ಮಟೀರಿಯಲ್ಸ್ಗಳನ್ನು ಕೊಡ್ತಾ ಇದೀವಿ ಕ್ವಾಲಿಟೀಸ್ ವಿಡಿಯೋಸ್ಗಳನ್ನು ಮಾಡ್ತಾ ಇದ್ದೀವಿ ಯಾರಿಗೆ ನಮ್ಮ ಒಂದು ನೋಟ್ಸ್ಗಳನ್ನು ಬೇಕು ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ದಟ್ ಈಸ್ ಅದ ವಾಟ್ಸು ಇಲ್ಲಿ ನಿಮಗೆ ನೋಟ್ಸ್ಗೆ ಸ್ವಲ್ಪ ಚಾರ್ಜ್ ಆಗುತ್ತೆ ಫಾರ್ ಫಿಫ್ಟೀನ್ ಡೇಸ್ ಟ್ವೆಂಟಿ ರುಪೀಸ್ ಒನ್ ಮಂತಿಗೆ ಫಾರ್ಟಿ ರುಪೀಸ್ ಜಾನ್ ಟು ಜುಲೈ ಫಸ್ಟ್ ಫಸ್ಟ್ರಿಗೆ ಟೂ ಏಯ್ಟಿ ಡಿಸೆಂಬರ್ ಟು ಜುಲೈ ಥರ್ಟಿ ಒನ್ ಇರ್ತಾರೆ ತ್ರೀ ಟ್ವೆಂಟಿ ನಾವು ಮಾಡಿದ್ದು ಎಲ್ಲ ವೀಡಿಯೋ ನೋಟ್ಸ್ ಬೇಕಂದರೆ ಫೈವ್ ಟ್ವೆಂಟಿ ರುಪೀಸ್ ಆಗುತ್ತೆ ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ ಭೀಮ್ಯಾಪ್ ಎ ಪಿ ಎಮ್ ಮುಖಾಂತರ ಈ ನಂಬರಿಗೆ ಪೇ ಮಾಡೋದನ್ನು ವಾಟ್ಸಪ್ ಮುಖಾಂತರ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಾವೆಲ್ಲ ನೋಟ್ಸನ್ನು ನಾವು ಪಿ ಡಿ ಎಫ್ ಫಾರ್ಮೇಟಲ್ಲಿ ನಿಮಗೆ ಕಳಿಸ್ತೀವಿ ಇನ್ನು ಯಾವ ಎಕ್ಸಾಮಲ್ಲಿ ಯಾವ್ಯಾವ ಥರ ಕ್ವಶನ್ಸ್ಗಳು ಬಂದಿದೆ ಅಂತಕ್ಕಂಥದ್ದು ನಾನು ನಿಮಗೆ ಪ್ರೀವಿಯಸ್ ವಿಡಿಯೋಗಳಲ್ಲಿ ಕೂಡ ನಾನು ಏನು ಮಾಡಿದ್ದೀನಿ ಪ್ರೂಫ್ ಮಾಡಿ ತೋರಿಸ್ತೀನಿ ಲಾಸ್ಟ್ ಟೈಮ್ ಕೆ ಪಿ ಟಿ ಸಿ ಎಲ್ಲಿ ಕ್ವಶನ್ ಬಂದಿದ್ದು ಪಿ ಎಸ್ ಐದಲ್ಲೂ ಕ್ವಶನ್ಸ್ ಬಂದಿದ್ದು ಪಿ ಸಿಯಲ್ಲಿಯೂ ಕೂಡ ಕ್ವಶನ್ಸ್ ಬಂದಿದ್ದು ಎಸ್ ಡಿ ಎಲ್ಲೂ ಕೂಡ ಪ್ರಶ್ನೆಗಳು ಬಂದಿದ್ದು ನಿಮಗೆ ಒಂದು ಟೀಚರ್ ಎಕ್ಸಾಮಲ್ಲಿಯೂ ಕೂಡ ಪ್ರಶ್ನೆಗಳನ್ನು ಬಂದಿದ್ದು ಎಲ್ಲ ಎಕ್ಸಾಮ್ಗಳು ಮೇಲೆ ಅದಲ್ಲದೆ ಇನ್ನೊಂದು ನಿಮಗೆ ಒಂದು ಜೂನಿಯರ್ ಅಸಿಸ್ಟೆಂಟು ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ ಎಕ್ಸಾಮಲ್ಲೂ ಕೂಡ ಪ್ರಶ್ನೆಗಳು ಬಂದಿದ್ದು ಎಲ್ಲವನ್ನು ನಿಮಗೆ ಪ್ರೂಫ್ ಸಮೇತ ನಾನು ತೋರಿಸಿದ್ದೀನಿ ಸೊ ದ್ಯಾಟ್ ನೀವು ಕೂಡ ಈ ಒಂದು ನೋಟ್ಸ್ಗಳನ್ನು ಪಡೆದುಕೊಂಡು ಡೈಲಿ ನಮ್ಮ ವೀಡಿಯೋಸ್ಗಳನ್ನು ನೋಡುವ ಮುಖಾಂತರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು ಎಸ್ ನೆಕ್ಸ್ಟ್ ನೋಡೋಣ ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಪ್ರವಾಸಿ ಭಾರತೀಯ ದಿವಸವನ್ನು ಯಾವಾಗ ಆಚರಿಸಲಾಗ್ತದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಜನವರಿ ಒಂಬತ್ತಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ನೋಡಿರಿ ಪ್ರಸ್ತುತವಾಗಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸ್ಥಾನದಲ್ಲಿ ಆಚರಣೆ ಮಾಡ್ತಕ್ಕಂಥ ಒಂದು ಪ್ರವಾಸಿ ಭಾರತೀಯ ದಿವಸ ಎಷ್ಟಾಗದ್ರಿ ಹದಿನೇಳನೇ ಪ್ರವಾಸಿ ಭಾರತೀಯ ದಿವಸ ಇದನ್ನು ಇಂದೋರ್ನಲ್ಲಿ ಮುಂದಿನ ವರ್ಷ ಜನವರಿಲಿ ಆಯೋಜಿಸಲಾಗುವುದು ಅಂದರೆ ನೀವು ಏನು ಕಾಂಟ್ಯಾಕ್ಸ್ಟ್ ಏನಂದರೆ ಹದಿನೇಳನೆಯ ಪ್ರವಾಸಿ ಭಾರತೀಯ ದಿವಸ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆಯುತ್ತೆ ಅದು ಜನವರಿಯಲ್ಲಿ ಜನವರಿ ಒಂಬತ್ತರಂದು ಎಲ್ಲಿ ಆಯೋಜನೆ ಮಾಡಲಾಗುವುದು ಇಂದೋರದಲ್ಲಿ ಅಂತಕ್ಕಂಥದ್ದು ಗೊತ್ತಿರಬೇಕು ಇನ್ನು ಪ್ರವಾಸಿ ಭಾರತೀಯ ದಿವಸ ಬಗ್ಗೆ ಮಾತಾಡ್ತಾ ಬಂದಾಗ ಏನು ಗಾಂಧೀಜಿಯವರು ಭಾರತಕ್ಕೆ ಬಂದರಲ್ಲ ಎಷ್ಟರಲ್ಲಿ ಹತ್ತೊಂಬತ್ತು ನೂರ ಹದಿನೈದು ಜನವರಿ ಒಂಬತ್ತರಂದು ಆ ಒಂದು ನೆನಪಿಗಾಗಿ ನಾವೇನು ಮಾಡ್ತೀವಿ ಪ್ರವಾಸಿ ಭಾರತಿ ದಿವಸವನ್ನು ಆಚರಣೆಯನ್ನು ಮಾಡಲಾಗುತ್ತೆ ಇದು ಯಾರಿಗಂದರೆ ಈಗ ವಿದೇಶದಲ್ಲಿ ವಿದೇಶದಲ್ಲಿ ಏನಿರ್ತಾರಲ್ಲ ಅವರ ಸಾಧನೆಯನ್ನು ಮರುಕಳಿಸುವಗೋಸ್ಕರ ಇದನ್ನು ಆಚರಣೆ ಮಾಡಲಾಗುತ್ತೆ ಇದ್ರ ಬಗ್ಗೆ ಮಾತಾಡ್ತಾ ಬಂದಾಗ ನೋಡಿ ಭಾರತದಲ್ಲಿ ಪ್ರತಿ ವರ್ಷ ಜನವರಿ ಒಂಬತ್ತರಂದು ಪ್ರವಾಸಿ ಭಾರತಿ ದಿವಸ ಆಚರಿಸಲಾಗುತ್ತೆ ದಿಸ್ ಬಿಕಮ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಎಕ್ಸಾಮಿನೇಷನ್ಸ್ ಇನ್ನು ನೆಕ್ಸ್ಟು ಈ ದಿನವು ಜನವರಿ ಒಂಬತ್ತು ಹತ್ತೊಂಬತ್ತು ನೂರ ಹದಿನೈದರಂದು ಮುಂಬೈನಲ್ಲಿ ಆಗಿನ ಬಾಂಬೆ ದಕ್ಷಿಣ ಆಫ್ರಿಕಾದಿಂದ ರಾಷ್ಟ್ರಪಿತ ಆಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು ಹಿಂದಿರುಗದ ಸ್ಮರಿಸುತ್ತದೆ ನಾನು ಈಗಾಗಲೇ ಹೇಳಿದೆ ಜನವರಿ ಒಂಬತ್ತು ಹತ್ತೊಂಬತ್ತು ನೂರ ಹದಿನೈದರಂದು ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಕರ್ನಾಟಕಕ್ಕೆ ಏನು ಮಾಡಿದ್ರು ಸರಿ ಇಂಡಿಯಾಕ್ಕೆ ಮರಳಿದ್ರು ಇಂಡ್ಯಾದ ಮೂರು ಸ್ಪೆಸಿಫಿಕ್ ನಗರ ಯಾವುದಂದರೆ ದ್ಯಾಟ್ ಈಸ್ ಬಾಂಬೆ ಆ ಒಂದು ಘಟನೆ ಇದು ಏನಾಗುತ್ತೆ ನೆನಪಿಸುತ್ತೆ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ ಭಾರತ ಅಭಿವೃದ್ಧಿಗೆ ಸಾಗರೋತ್ತರ ಭಾರತೀಯ ಸಮುದಾಯದ ಕೊಡುಗೆಯನ್ನು ಗುರುತಿಸಲು ಈ ದಿನವನ್ನು ಆಚರಿಸಲಾಗ್ತದೆ ಇದರಲ್ಲಿ ಭಾರತದ ಅಭಿವೃದ್ಧಿಗೆ ಸಾಗರೋತ್ತರ ಅಂದರೆ ನಮ್ಮ ದೇಶ ಬಿಟ್ಟು ಹೊರಗಡೆ ಸಾಧನೆ ಮಾಡದವರ ಬಗ್ಗೆ ಅವರನ್ನು ಒಂದು ಸ್ಮರಿಸುವಗೋಸ್ಕರ ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ ಈ ದಿನವನ್ನು ಔಪಚಾರಿಕವಾಗಿ ಎರಡು ಸಾವಿರದ ಮೂರರಲ್ಲಿ ಸ್ಥಾಪಿಸಲಾಯಿತು ಅಂದರೆ ಅಲ್ಲಿಂದ ನಾವು ಆಚರಣೆ ಮಾಡ್ತಾ ಬಂದಿದ್ದೀವಿ ಇನ್ನು ದಿನದ ಆಚರಣೆಗಳು ಸಾಗರೋತ್ತರ ಭಾರತೀಯ ವ್ಯವಹಾರಗಳ ಸಚಿವಾಲಯ ಮತ್ತು ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಭಾರತೀಯ ಕೈಗಾರಿಕಾ ಒಕ್ಕೂಟ ಪ್ರಾಯೋಜಿಸುತ್ತವೆ ಸ್ಪಾನ್ಸರ್ಡ್ ಒಂದು ಸಂಸ್ಥೆಗಳು ಯಾವುವು ಅಂದರೆ ಇದನ್ನು ಆಯೋಜನೆ ಮಾಡುವ ಸಂಸ್ಥೆಗಳು ಯಾವುವು ಅಂದರೆ ಸಾಗರೋತ್ತರ ಭಾರತೀಯ ವ್ಯವಹಾರಗಳ ಸಚಿವಾಲಯ ಮತ್ತು ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಮತ್ತು ಇನ್ನೊಂದು ಭಾರತೀಯ ಕೈಗಾರಿಕಾ ಒಕ್ಕೂಟ ಅಂತ ಗೊತ್ತಿರಬೇಕು ಇನ್ನು ಲಾಸ್ಟ್ ಟೈಮ್ ಹದಿನಾರನೇ ಪ್ರವಾಸಿ ಭಾರತೀಯ ದಿವಸವನ್ನು ನಾವು ಆಚರಣೆ ಮಾಡ್ತೀವಿ ಅದೆಲ್ಲೇ ಆಚರಣೆ ಮಾಡ್ತೀವಿ ನವದೆಹಲಿಯಲ್ಲಿ ಅದರದ ಒಂದು ಥೀಮ್ ಏನಾಗುತ್ತೆ ಅಂದರೆ ಆತ್ಮನಿರ್ಭರ್ ಭಾರತಕ್ಕೆ ಕೊಡುಗೆ ಆತ್ಮನಿರ್ಭರ ಭಾರತಕ್ಕೆ ಕೊಡುಗೆ ಅಂತಕ್ಕಂಥದ್ದು ಎರಡು ಸಾವಿರದ ಅಂದರೆ ಲಾಸ್ಟ್ ಟೈಮ್ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಆಚರಣೆ ಮಾಡಿದ್ವಿ ಅದರದ್ದು ಏನಂದರೆ ಥೀಮು ಆತ್ಮನಿರ್ಭರ ಭಾರತಕ್ಕೆ ಕೊಡುಗೆ ಅಂತಕ್ಕಂಥದ್ದು ಫಸ್ಟ್ ನೆಕ್ಸ್ಟ್ ನೋಡೋಣ ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರಂದರೆ ಕೆಳಗಿನಗಳಲ್ಲಿ ಯಾವುದು ಪರಿಸರ ಸ್ನೇಹಿ ಇಂಧನವಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಸೂಟಬಲ್ ಕ್ವಶನ್ ಫಾರ್ ಅವರ್ ಎಕ್ಸಾಮಿನೇಷನ್ ಸುಮಾರು ಬಾರಿ ಈ ಥರ ಪ್ರಶ್ನೆಗಳನ್ನು ಕೇಳಿದರೆ ಯಾವ ಥರ ಕೆಳಗಿನಗಳಲ್ಲಿ ಯಾವುದು ನವೀಕರಿಸಬಹುದಾದ ಇಂಧನವಾಗಿದೆ ಕೆಳಗಿನಗಳಲ್ಲಿ ಯಾವುದು ನವೀಕರಿಸಲಾಗದ ಇಂಧನವಾಗಿದೆ ಕೆಳಗಿನಗಳಲ್ಲಿ ಯಾವುದು ಪರಿಸರ ಸ್ನೇಹಿ ಇಂಧನವಾಗಿದೆ ಈ ಥರ ಪ್ರಶ್ನೆಗಳನ್ನು ಸುಮಾರು ಬಾರಿ ಕೇಳಿದರೆ ಗೊತ್ತಿರಬೇಕು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕೊಟ್ಟಿರುವ ಆಪ್ಷನ್ಗಳ ಮುಖಾಂತರ ಹೈಡ್ರೋಜನ್ ಇಂಧನ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ಇನ್ನು ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಈ ಒಂದು ಪಿರಿಯಾಡಿಕ್ ಟೇಬಲ್ದಲ್ಲಿ ಪಿರಿಯಾಡಿಕ್ ಟೇಬಲ್ದಲ್ಲಿ ಫಸ್ಟ್ ಎಲಿಮೆಂಟ್ ಸ್ಟಾರ್ಟ್ ಆಗೋದೇ ಯಾವುದಂದರೆ ಹೈಡ್ರೋಜನ್ ಅಂತ ಹೇಳ್ತೀವಿ ಆದರೆ ಹೈಡ್ರೋಜನ್ನ ಪರಮಾಣು ಸಂಖ್ಯೆ ಎಷ್ಟದ ಒಂದದಂತ ಗೊತ್ತಿರಬೇಕು ಇದು ಹೈಡ್ರೋಜನ್ ಇಂದ ಸ್ಟಾರ್ಟ್ ಆಗ್ತದೆ ಅಂದ್ರೆ ಇಟ್ ಈಸ್ ದ ಏನಂದರೆ ಒಂದು ಲೈಟೆಸ್ಟ್ ಎಲಿಮೆಂಟ್ ಇಂದ ಪಿರಿಯಾಡಿಕ್ ಟೇಬಲ್ ಅಂತ ಹೇಳ್ತೀವಿ ಅಥವಾ ನಿಸರ್ಗದಲ್ಲಿ ಸಿಗುವ ಅತ್ಯಂತ ಒಂದು ಹಗುರ ಧಾತು ಅಂದರೆ ನಾವು ಅದನ್ನು ಹೇಳ್ತೀವಿ ಹೈಡ್ರೋಜನ್ ಅಂತ ಹೇಳ್ತೀವಿ ಸಥೈತಾ ಎಲಿಮೆಂಟ್ ಅಂದರೆ ಯಾವುದು ಹೈಡ್ರೋಜನ್ ಅಂತ ಗೊತ್ತಿರಬೇಕು ಇನ್ನು ಬಗ್ಗೆ ಮಾತಾಡ್ತಾ ಬಂದಾಗ ನೋಡಿ ನ್ಯೂಸಲ್ಲಿ ಏನು ಕಾಂಟೆಕ್ಸ್ಟ್ ಕೊಟ್ಟಿದೆ ಅಂದರೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿತೇಂದ್ರ ಪುಣೆಯಲ್ಲಿ ಕೆಪಿಟ್ ಸಿ ಎಸ್ ಐ ಆರ್ ಅಭಿವೃದ್ಧಿಪಡಿಸಿದ ಭಾರತದ ಮೊದಲ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಹೈಡ್ರೋಜನ್ ಇಂಧನ ಸೇಲ್ ಬಸ್ ಪ್ರಾರಂಭಿಸಿದರು ಹೈಡ್ರೋಜನ್ ಇಂಧನ ಸೇಲ್ ಬಸ್ ಅನ್ನು ಯಾವ ಒಂದು ಸಂಸ್ಥೆ ತಯಾರಿಸಿದೆ ನೋಡಿರಿ ಕೆ ಪಿ ಟಿ ಎಸ್ ಎಸ್ ಐ ಆರ್ ಅಂತಕ್ಕಂಥ ಸಂಸ್ಥೆ ಇದನ್ನು ಉದ್ಘಾಟನೆ ಮಾಡಿದವರು ಯಾರು ಪ್ರಾರಂಭ ಮಾಡಿದವರು ಯಾರು ಅಂದರೆ ಅದಕ್ಕೆ ಒಂದು ಚಾಲೆಂಜ್ ನೀಡಿದ್ರು ಡಾಕ್ಟರ್ ಜಿತೇಂದ್ರ ಅವರು ಅಕ್ಕಂಥದ್ದು ಗೊತ್ತಿರಬೇಕು ಇನ್ನು ಸಾಮಾನ್ಯವಾಗಿ ವಾರ್ಷಿಕವಾಗಿ ನೂರು ಟನ್ ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುವ ದೂರದ ಮಾರ್ಗಗಳಲ್ಲಿ ಸಂಚರಿಸುವ ಡೀಸೆಲ್ ಬಸ್ಸಿಗೆ ಹೋಲಿಸಿದರೆ ಈ ಈ ಬಸ್ಸು ಶೂನ್ಯ ಹೊರಸೂಷಿಕೆಯನ್ನು ಹೊಂದಿದೆ ನೋಡಿರಿ ಎಷ್ಟು ಇಂಪಾರ್ಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ ಇದು ಅಂದರೆ ನಾವು ಮಾಮೂಲಿ ಯಾವುದೇ ಒಂದು ಬಸ್ಸನ್ನು ಓಡಿಸಿದಾಗ ನೂರು ಟನ್ ವಾರ್ಷಿಕವಾಗಿ ಎಷ್ಟೊಂದು ನೂರು ಟನ್ ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆ ರಿಲೀಸ್ ಮಾಡುತ್ತೆ ಇದರಿಂದ ಏನಾಗುತ್ತೆ ಪರಿಸರದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗೋದ್ರಿಂದ ಏನಾಗುತ್ತೆ ವಾತಾವರಣದಲ್ಲಿ ಏನಾಗುತ್ತೆ ತಾಪಮಾನ ಹೆಚ್ಚಾಗುತ್ತೆ ತಾಪಮಾನ ಹೆಚ್ಚಾಗೋದ್ರ ಏನಾಗುತ್ತೆ ಹಸಿರು ಮನೆ ಪರಿಣಾಮ ಉಂಟಾಗುತ್ತೆ ಇದರಿಂದ ಏನಾಗುತ್ತೆ ಜಾಗತಿಕ ಪರಿಣಾಮವಾಗುತ್ತೆ ಇದರಿಂದ ಏನಾಗುತ್ತೆ ಅಲ್ಲಿ ಸಮುದ್ರ ಮತ್ತು ಸಮುದ್ರದ ಪತಕ್ಕಂಥ ಒಂದು ದ್ವೀಪಗಳೇನಾಗ್ತವೆ ಗುಳಿಗು ಹೋಗ್ತಾವ ಮಳೆ ಬರೋ ಟೈಮಲ್ಲಿ ಮಳೆ ಬರಲ್ಲ ಮಳೆ ಬರದೇ ಸಂದರ್ಭದಲ್ಲಿ ಮಳೆ ಒಂದು ಬರುವ ಚಾನ್ಸಸ್ಗಳು ಉಂಟಾಗುತ್ತೆ ಇದು ಗೊತ್ತಿರ್ತಕ್ಕಂಥ ಫ್ಯಾಕ್ಟು ಇನ್ನ ನೋಡಿರಿ ನೆಕ್ಸ್ಟ್ ಹೈಡ್ರೋಜನ್ ಇಂಧನ ಕೋಶ ತಂತ್ರಜ್ಞಾನ ಅಂದ್ರೇನು ಅರ್ಥ ಆಯ್ತಾ ಇದ್ರ ಬಗ್ಗೆ ಎಚ್ ಎಫ್ ಸಿ ಎಚ್ ಎಫ್ ಸಿ ಅರ್ಥ ತಂತ್ರಜ್ಞಾನದಲ್ಲಿ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲು ಹೈಡ್ರೋಜನ್ ಮತ್ತು ಆಮ್ಲಜನಕದ ನಡುವೆ ರಾಸಾಯನಿಕ ಕ್ರಿಯೆಯನ್ನು ಮಾಡಲಾಗುತ್ತೆ ಇಲ್ಲೇನು ಮಾಡ್ತಾರೆ ಅಂದರೆ ಹೈಡ್ರೋಜನ್ ಮತ್ತು ಆಮ್ಲಜನಕನ ತಗೋತಾರೆ ಇವುಗಳ ಮಧ್ಯದಲ್ಲಿ ಏನು ಮಾಡ್ತಾರೆ ಒಂದು ರಾಸಾಯನಿಕ ಕ್ರಿಯೆ ಮಾಡ್ತಾರೆ ರಾಸಾಯನಿಕ ಕ್ರಿಯೆ ಮಾಡೋದರಿಂದ ಏನು ಸಿಗ್ತದ ಶಕ್ತಿ ಸಿಗುತ್ತೆ ಇಲ್ಲಿ ಇದು ಪೆಟ್ರೋಲ್ ಅಥವಾ ಅನಿಲದಂತ ಸಾಂಪ್ರದಾಯಿಕ ಪಳವಳಿಕೆ ಇಂಧನಗಳ ಬಳಸುವುದಿಲ್ಲ ಪೆಟ್ರೋಲ್ ಬಳಸುವುದಿಲ್ಲ ಇನ್ನು ಇನ್ನಿತರ ಯಾವುದೇ ಒಂದು ಸಾಂಪ್ರದಾಯಿಕ ಕನ್ವೆನ್ಷನಲ್ ಫಾಸೆಲ್ ಫ್ಯೂಲ್ಸ್ಗಳನ್ನು ಯೂಸ್ ಮಾಡೋಲ್ಲ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ ಏನಂದರೆ ಈ ಇಂಧನ ಪೋಷ ತಂತ್ರಜ್ಞಾನದ ದೊಡ್ಡ ವೈಶಿಷ್ಟ್ಯವೆಂದರೆ ಆಯ್ತಾ ಈ ಇಂಧನದ ಒಂದು ವೈಶಿಷ್ಟ್ಯ ಏನಂದರೆ ನೀರನ್ನು ಮಾತ್ರ ಹೊರಸೂಸುತ್ತದೆ ಹೀಗಾಗಿ ಇತರ ವಾಯು ಮಾಲಿನ್ಯಕಾರಗಳೊಂದಿಗೆ ಹಾನಿಕಾರಕ ಹಸಿರು ಅನಿಲಗಳನ್ನು ಹೊರಸೂಸಿಕೆಯನ್ನು ಕಡಿಮೆ ಮಾಡುತ್ತದೆ ಏನು ಫ್ಯಾಕ್ಟ್ ಅಂದರೆ ಇದು ಕೇವಲ ಏನು ಮಾಡ್ತಾ ನೀರನ್ನು ಮಾತ್ರ ಹೊರಗಡೆ ಏನು ಮಾಡ್ತಾ ರಿಲೀಸ್ ಮಾಡ್ತದೆ ವಾತಾವರಣಕ್ಕೆ ಬರ್ನ್ ಆದಾಗ ಈ ವಾತಾವರಣಕ್ಕೆ ನೀರನ್ನು ಮಾತ್ರ ಇದನ್ನು ಬಿಡುಗಡೆ ಮಾಡೋದ್ರಿಂದ ಅಲ್ಲಿ ಯಾವುದೇ ಒಂದು ವಾತಾವರಣಕ್ಕೆ ಹಾನಿ ಉಂಟಾಗಲ್ಲ ಹಸಿರು ಮನೆ ಪರಿಣಾಮ ಉಂಟಾಗುವ ಒಂದು ಚಾನ್ಸಸ್ ಇರಲ್ಲ ಆದ್ದರಿಂದ ಈ ತಂತ್ರಜ್ಞಾನವು ಬಹುಶಃ ಅತ್ಯಂತ ಪೊಲೀಸನ ಸ್ನೇಹಿ ಸಾರಿಗೆಯ ಸಾರಿಗೆ ಒಂದು ವಿಧಾನವಾಗಿದೆ ಅಂತ ತಿಳಿಸ್ಕೊಡುತ್ತೆ ನೆಕ್ಸ್ಟ್ ನೋಡೋಣ ನೋಡೋಣ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೇನು ಕೇಳಿದರೆ ಯಾವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಶಹೀದ್ ಇ ಅಜಂ ಸರ್ದಾರ್ ಭಗತ್ ಸಿಂಗ್ ಎಂದು ಹೆಸರಿಸಲಾಗಿದೆ ಹೆಸರಿಸಲಾಗುತ್ತಿದೆ ಯಾವ ಒಂದು ವಿಮಾನ ನಿಲ್ದಾಣವನ್ನು ಹೆಸರಿಸಲಾಗ್ತಾ ಇದೆ ಅಂದರೆ ದಟ್ ಈಸ್ ಯಾವುದಂದರೆ ಇದರಲ್ಲಿ ಮೇಲಿನ ಯಾವುದೂ ಅಲ್ಲ ಅಂತಕ್ಕಂಥದ್ದು ಗೊತ್ತಿರ್ತಕ್ಕಂಥ ಫ್ಯಾಕ್ಟ್ ಅದರ ಬಗ್ಗೆ ನೋಡ್ತಾ ಹೋಗೋಣ ನೋಡಿ ಇತ್ತೀಚೆಗೆ ಪಂಜಾಬಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಭಗವಂತ ಮಾನ್ ಮತ್ತು ಹರಿಯಾಣ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ದುಷ್ಯಂತ್ ಚೌತಲ್ಲಾ ಒಟ್ಟಿಗೆ ಚಂಡೀಗಢ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಶೈದ್ ಇ ಅಜಮ್ ಸರ್ದಾರ್ ಭಗತ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂದು ಹೆಸರಿಸಲು ನಿರ್ಣಯವನ್ನು ಅಂಗೀಕರಿಸಿತ್ತು ಏನು ಮಾಡಿದೆ ಅಲ್ಲಿರ್ತಕ್ಕಂಥ ವಿಧಾನಸಭೆ ಏನು ಮಾಡಿದೆ ಈ ಒಂದು ನಿರ್ಣಯವನ್ನು ಅಂಗೀಕರಿಸಿದೆ ಯಾವ ನಿರ್ಣಯ ಒಂದು ಚಂಡೀಗಢ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಮರು ನಾಮಕರಣ ಮಾಡೋದು ಯಾವ ಥರ ಶೈದ್ ಇ ಅಜಾಮ್ ಸರ್ದಾರ್ ಭಗತ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕೊಟ್ಟಿದ್ದಾರೆ ನೋಡಿ ನೆಕ್ಸ್ಟ್ ಒನ್ ಮೊದ್ಲೈನ್ ನೆಲೆಸಿದರೆ ಇದರಲ್ಲಿ ಮೊದಲೇ ಪ್ರಶ್ನೆ ಕೇಳಿದರೆ ನೋಡಿ ಯಾವ ಕಾಯ್ದೆಯಡಿಯಲ್ಲಿ ಹಣಕಾಸು ನೀತಿ ಸಮಿತಿ ಸಭೆಯು ನಡವಳಿಕೆಗಳನ್ನು ಬಿಡುಗಡೆ ಮಾಡಲಾಗುತ್ತದೆ ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಕಾಯ್ದೆ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕು ಇದೇ ಕಾಯ್ದೆಯಡಿಯಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾಗಿದೆ ಯಾವ ಸಂಸ್ಥೆಯು ಸಾರ್ವಜನಿಕ ವಲಯದ ಬ್ಯಾಂಕ್ಗಳ ಖಾಸೀಕರಣ ಮತ್ತು ಪರ್ಯಾಯ ದೃಷ್ಟಿಕೋನ ಸಲ್ಲಿಸಿಕೆಯ ಲೇಖನವನ್ನು ಬಿಡುಗಡೆ ಮಾಡಿದೆ ಅಂದರೆ ದ್ಯಾಟ್ ಈಸ್ ಆಲ್ಸೋ ಭಾರತೀಯ ರಿಸರ್ವ್ ಬ್ಯಾಂಕ್ ಅಥವಾ ಆರ್ ಬಿ ಐ ಅಂತ ನಾವು ಹೇಳ್ತೀವಿ ನೆಕ್ಸ್ಟ್ ನೋಡೋಣ ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಅಂದರೆ ಯಾವ ದೇಶದ ಅಟೆಮಸ್ ತ್ರೀ ಯಾ ಅಟೆಮಸ್ ತ್ರೀ ಯಾವ ದೇಶದ ಚಂದ್ರನ ಕ್ರಿವಿಡ್ ಲ್ಯಾಂಡಿಂಗ್ ಮಿಷನ್ವಾಗಿದೆ ಅಟೆಮಸ್ ತ್ರೀ ಯಾವ ದೇಶದ ಚಂದ್ರನ ಕ್ರಿವಿಡ್ ಲ್ಯಾಂಡಿಂಗ್ ಮಿಷನ್ವಾಗಿದೆ ಅಂದರೆ ದ್ಯಾಟ್ ಈಸ್ ಯು ಎಸ್ ಎ ಇನ್ನು ಕರ್ನಾಟಕ ಸುಗಮ ಸಂಗೀತ ಪರಿಷತ್ತಿನ ಅಧ್ಯಕ್ಷರಾಗಿ ನೇಮಕಗೊಂಡವರು ಯಾರಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ವಾಯ್ ಕೆ ಮುದ್ದು ಕೃಷ್ಣ ಇಸ್ ದ ರೈಟ್ ಆನ್ಸರ್ ಸೊ ಇಲ್ಲಿ ಇನ್ನೊಂದು ಏನಂದರೆ ನಿನ್ನೆ ಸ್ವಲ್ಪ ಒಂದು ಮಿಸ್ಟೇಕ್ ಆಗಿತ್ತು ದಯವಿಟ್ಟು ಕ್ಷಮಿಸಬೇಕು ಏನಂದರೆ ಇಫಾ ಇಫಾದ ಕೇಂದ್ರ ಕಚೇರಿ ಸ್ವಲ್ಪ ಟೈಪಿಂಗಲ್ಲಿ ನಿನ್ನೆ ಮಿಸ್ಟೇಕ್ ಆಗಿತ್ತು ನೋಡ್ರಿ ಇಫಾದ ಕೇಂದ್ರದಲ್ಲಿ ಕೇಂದ್ರ ಕಚೇರಿಯಲ್ಲಿ ಅಂದರೆ ಜುರಿಚ್ ಜುರಿಚ್ ಅಲ್ಲಿದೆ ಫಿಫಾದ ಕೇಂದ್ರ ಕಚೇರಿ ಜುರಿಚ್ ಅಲ್ಲಿದೆ ಹಾಗಾದರೆ ಜುರಿಚ್ ಅಲ್ಲಿ ಕಂಡು ಬರುತ್ತೆ ಅದು ಸ್ವಿಟ್ಜರ್ಲ್ಯಾಂಡಲ್ಲಿ ಕಂಡು ಬರುತ್ತೆ ನಿನ್ನೆ ಸ್ವಲ್ಪ ಇದು ಮಿಸ್ಟೇಕ್ ಆಗಿತ್ತು ಎಲ್ಲರೂ ಇದನ್ನೇನು ಮಾಡ್ಕೋಬೇಕು ತಿದ್ದುಪಡಿ ಮಾಡ್ಕೋಬೇಕು ಇವತ್ತೀಗ ವಿಡಿಯೋನ ಮುಗಿಸೋಣ ವಿಡಿಯೋನ ಮುಗಿಸೋಕ್ಕಿಂತ ಮುಂಚಿತವಾಗಿ ವಿಡಿಯೋದ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಡಲಾಗಿದೆ ಆ ಲಿಂಕನ್ನು ಕ್ಲಿಕ್ ಮಾಡೋ ಮುಖಾಂತರ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗೋದು ಅಂತ ಹೇಳುತ್ತಾ ಇವತ್ತು ವ್ಯವ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬಾಯ್